All Academy. Always with you. Good morning, friends. ಇವತ್ತು ನಾವು ಕಂಬ ಹೇಗೆ ಇರಬೇಕಂತ ನಾವಿಲ್ಲಿ ನಿಮ್ಮನ್ನು ತೋರಿಸ್ತೇವೆ. ಸೊ ಕಂಬ ಇರಬೇಕಾದ್ರೆ ಮೊದಲು ಮನುಷ್ಯ ಶಕ್ತಿಯುತಾಗಿರಬೇಕು. ಶಕ್ತಿ ಅಂದರೆ ನಾರ್ಮಲ್ ಇದ್ದರೆ ನಡೆಯುತ್ತೆ. ಸೊ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಅದೇನೆಂದರೆ ಇದು ಟೋಟಲ್ 9 meter pole ಇರ್ಬೋದು, 9 meter pole. ಈ ಥರ ಗ್ರಿಪ್, ಈ ಥರ ಸ್ವಲ್ಪ ಕಟರ ಕಟರ ಇದ್ದವೆಲ್ಲ ಗ್ರಿಪ್ ಇರ್ತವೆ. ಸೊ ಇದನ್ನು ನಾವು ಭಾಳ ಆರಾಮವಾಗಿ ಏರ್ಬೋದು ಕೆಲವೊಂದು ಟಿಪ್ಸ್ಗಳನ್ನು ಬಳಸಿದ್ರೆ ಮಾತ್ರ. ಸೊ ಆ ಟಿಪ್ಸ್ಗಳೇನೆಂದರೆ, ನಾವು ಕಂಬ ಇರಬೇಕಾದ್ರೆ ಈ ಎರಡು ಕೈವೆಲ್ಲ ಬೆರಳುಗಳು ಈ ಭಾಗದಲ್ಲಿ ಟೈಟಾಗಿ ಹಿಡಿಬೇಕು, ಟೈಟಾಗಿ ಗಟ್ಟಿಯಾಗಿ ಹಿಡಿಬೇಕು, ಟೈಟಾಗಿ ಅತಿ ಗಟ್ಟಿಯಾಗಿ ಹಿಡಿಬೇಕು. ಯಾಕಂದರೆ ನಾವು ಕಂಬ ಇರಬೇಕಾದ್ರೆ ಬ್ಯಾಲೆನ್ಸ್ ಮಾಡೋದು ಇದೆ ಮೇನ್ ಕೈಗಳು. ಈ ಕೈಗಳಿಂದ ಟೈಟಾಗಿ ಹಿಡಿಬೇಕು. ಆ ನಂತರ ನಾವು ಈ ಥರ ಆ್ಯಂಗಲ್ ಮಾಡಬಾರ್ದು, ಕೈ ಉದ್ದನ್ನು ಮಾಡಬಾರ್ದು. ನಾವು ಮೊಳಕೈವರೆಗೆ ಮಾತ್ರ ಈ ಥರ ಈ ಆ್ಯಂಗಲಲ್ಲಿ ಇರಬೇಕು. ಈ ಥರ ಉದ್ದು ಮಾಡಿದ್ರೆ ಈ ಭುಜ ಭಾಗದಲ್ಲಿ ಅತಿಯಾದ ನೋವು ಉಂಟಾಗುತ್ತದೆ. ಕಂಬ ಏರೋದ್ರಲ್ಲಿ ನಮಗೆ ಸ್ವಲ್ಪ ಭಾಳ ಪ್ರಾಬ್ಲಮ್ ಆಗುತ್ತದೆ. ಸೊ ಏನಾಗುತ್ತೆ, ಸೊ ನಾವು ಈ ಆ್ಯಂಗಲಲ್ಲಿ ಇರಬೇಕು. ಮೊಳಕೆ ಭಾಗದಲ್ಲಿ ಸ್ವಲ್ಪ ಮೊಡಚಿ ನಾವು ಕಂಬವನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಮತ್ತು ಕಂಬ ಇರಬೇಕಾದ್ರೆ ಕಾಲಿನ ಬೆರಳುಗಳು ಅತಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇಲ್ಲಿ ಕಾಲಿನ ಬೆರಳುಗಳು ಈ ನಾಲ್ಕು ಬೆರಳುಗಳನ್ನು ಬಿಟ್ಟು ಈ ಹೆಬ್ಬೆಟ್ಟು ಇದೆಲ್ಲ, ಹೆಬ್ಬೆಟ್ಟಿನ ಭಾಗದಲ್ಲಿ ಬಾಜು ಈ ಥರ ನಾವು ಪೊಸಿಷನ್ ಇಡಬೇಕು. ಈ ಥರ ಪೊಸಿಷನ್ ಇಟ್ಟು ನಾವು ಕಂಬವನ್ನು ಹತ್ತಬೇಕು. ಈ ಥರ ಹತ್ತಿದ್ರೆ ನಮಗೆ ಕರೆಕ್ಟಾಗಿ ಗ್ರಿಪ್ ಸಿಗುತ್ತೆ, ಕಂಬ ಇರೋದಲ್ಲೇ ಗ್ರಿಪ್ ಸಿಗುತ್ತೆ, ನಾವು ಆರಾಮಾಗಿ ಕಂಬವನ್ನು ಇರ್ಬೋದು. ಸೊ ನಾನು ಹೇಳ್ತೀನಿ ನೋಡಿ, ಒಂದ್ಸರಿ ನಾನು ತೋರಿಸ್ತೇನೆ. ಈ ಥರ ಹಿಡಿಬೇಕು, ಈ ಥರ ಹಿಡಿಬೇಕು, ನಿಂದಿರಬೇಕು. ಈ ಥರ ಫುಲ್ಲು ಮೊಳಕೆವರೆಗೂ ಮಾತ್ರ ಈ ಥರ ಇರಬೇಕು, ಈ ಪೊಸಿಷನ್ ಇರಬೇಕು. ಈ ಥರ ಭುಜತನ ಈ ಥರ ಉದ್ದವಾದ ಕೈ ಮಾಡಬಾರ್ದು. ಸೊ ನಾವು ಅಂತಾರೆ ಈ ಥರ ಪ್ರಾಕ್ಟೀಸ್ ಮಾಡಬೇಕು. ನಿಂದ್ರಲು ಮಿನಿಮಮ್ ಒಂದು ಈ ಥರ 60 seconds ನಿಂದಿರಬೇಕು, 60 seconds. ಯಾಕಂದರೆ ನಾವು ಕಂಬ ಮೇಲತ್ತಿ ಕೆಳಗೆ ಬರೋವರೆಗೂ 60 seconds ಆಗ್ತದೆ. ಸೊ ನಾವು ಅಂತಾರೆ ಮೊದಲು ಈ ಥರ ನಿಂದಿರೋದು ಪ್ರಾಕ್ಟೀಸ್ ಮಾಡಬೇಕು. ಸೊ ನಾನು ಕಂಬವನ್ನು ಹತ್ತೋದನ್ನು ತೋರಿಸ್ತೇನೆ ನೋಡಿ. ಒಮ್ಮೆ ಈ ಥರ ಹಿಡಿಬೇಕು. ಫಸ್ಟ್ ಮಿನಿಮಮ್ 2 to 3 feet ಗ್ಯಾಪ್ ಇರಬೇಕು ನಮ್ಮ ಕಾಲು ನಡೆದ್ರೆ. ನೋಡಿ, ಈ ಥರ ಮುಟ್ಬೇಕು. ಹೊಡಿಯುವಾಗ ನಿಮಗೆ ದಮ್ ಬಂದರೆ ಸ್ವಲ್ಪ ರೆಸ್ಟ್ ಮಾಡಿ, ರಿಟರ್ನ್ ಮತ್ತೆ ಗೆಳೆಯರೆ. ಈ ಥರ ನಾವು ಮೇಲೆ ಹತ್ತಿ ಹೋಗ್ಬರೋದ್ರಲ್ಲಿ ಮಿನಿಮಮ್ 60 seconds, 80 seconds ಆಗಿರ್ಬೋದು. ಸೊ ನಾವು ಮೇಲುಗಡೆ ಹೇಗೆ ಏರುತ್ತೇವೆ ಅದೇ ಕ್ರಮದಲ್ಲಿ ಕೆಳಗಿನ ಮುಖವಾಗಿ ಇಳಿಬೇಕು. ಸೊ ಮೇಲೆ ಹೋದ ತಕ್ಷಣ ನಮಗೆ ಕೆಳಗೆ ನೋಡಿದ್ಮೇಲೆ ಸ್ವಲ್ಪ ಅಂಜಿಕೆ ಬಂದಪ್ಲೇ ಆಗುತ್ತದೆ. ಸೊ ಅದಕ್ಕೆಲ್ಲ ಅಂಜಬಾರ್ದು, ನಾವು ಕಾನ್ಫಿಡೆಂಟಾಗಿ ಇರಬೇಕು. ಸೊ ಈ ಥರ ನೀವು ರೂಲ್ಸನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ ನೀವು ಯಶಸ್ಸನ್ನು ಕಾಣಬಹುದು. ಕ್ಲಿಕ್ ಆನ್ ಸಬ್ಸ್ಕ್ರೈಬ್ ಬಟನ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಅಪ್ಡೇಟ್ಸ್ ಫ್ರಾಮ್ ಆಲ್ ಅಕಾಡೆಮಿ.